ವಯನಾಡಿನಲ್ಲಿ ಒಂದು ರೀತಿಯಾಗಿ ಅದನ್ನು ಕೇಳಿದಾಗಲೇ ಒಂಥರ ಸಂಕಟ ಆಗುತ್ತೆ, ಒಂಥರ ಭಯ ಶುರು ಆಗ್ಬಿಡುತ್ತೆ, ಹೆಂಗಿದೆ ಪ್ರಕೃತಿ ಅಂತ ಹೇಳಿ. ಇನ್ನೊಂದು ಕಡೆಗೆ ಈಗ 5 ದಿನಗಳ ನಂತರ ಒಂದು ಅಚ್ಚರಿಯ ಬೆಳವಣಿಗೆಗಳಾಗಿದೆ. ಏನು 5 ದಿನದಲ್ಲಿ? 5 ದಿನಗಳ ಬಳಿಕ ಬದುಕಿ ಬಂದಿದ್ದಾರೆ ಒಬ್ಬ ವ್ಯಕ್ತಿ. ಇದು ಪವಾಡ ಅಂದ್ರೇ ತಪ್ಪಾಗ್ಲಿಕ್ಕಿಲ್ಲ. ಇದು ಪ್ರವಾಹದ ನೀರು ನದಿ ಮಧ್ಯೆ ಸಿಲುಕಿದಂಥ ವ್ಯಕ್ತಿ. ಸೇನಾ ಕಾರ್ಯಾಚರಣೆಯಲ್ಲಿ ವ್ಯಕ್ತಿಯ ರಕ್ಷಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸುಚಿಪುರದಲ್ಲಿ 3 ಯುವಕರ ರಕ್ಷಣೆಯನ್ನು ಮಾಡಿದ್ದಾರೆ. ಅಂತಿಮ ಹಂತದ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಸಾವಿನ ಸಂಖ್ಯೆಯೂ ಕೂಡ ಅಷ್ಟೇ ಏರಿಕೆಯಾಗಿದೆ. 350 ದಾಟಿದೆ ಈಗ ಸಾವಿನ ಸಂಖ್ಯೆ. ಅದರ ಮಧ್ಯದಲ್ಲಿ ಅಚ್ಚರಿಯಾಗಿ ಅಲ್ಲಿರುವಂತಹ ಮುಖ್ಯಮಂತ್ರಿ ಹೇಳುತ್ತಾ ಇದ್ರು, ಬದುಕುಳಿದಿರೋದೇ ಕಷ್ಟ ಅಂತ ಹೇಳಿದ್ರು. ಮಧ್ಯದಲ್ಲಿ ಬದುಕುಳಿದಿರೋರಿದ್ದಾರೆ ನೋಡಿ, ಅವ್ರನ್ನೆಲ್ಲ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಚ್ಚರಿ ಅನ್ನೋ ರೀತಿಯಲ್ಲಿ 5 ದಿನಗಳ ಬಳಿಕ ಬದುಕಿ ಬಂದಿರುವಂಥ ವ್ಯಕ್ತಿ. ಸೊ ಈ ರೀತಿಯಾಗಿ ಒಂದಿಷ್ಟು ಪವಾಡ ಅನ್ನೋ ರೀತಿಯಲ್ಲಿ ಘಟನೆಗಳು ನಡೀತಾ ಇದೆ. ಅಲ್ಲಿ ಒಂದು ಅಜ್ಜಿ ಮತ್ತು ಮಗು ಬಂದಿರೋದು, ಅದರ ಮಧ್ಯದಲ್ಲಿ 5 ದಿನಗಳ ಬಳಿಕ ಈ ವ್ಯಕ್ತಿ ಬಂದಿರೋದು, ಹೇಗೆ ಪಾರಾದರು ಏನು ಅನ್ನುವಂಥದ್ದೇ ಆಶ್ಚರ್ಯಕರವಾಗಿವೆ ಎಲ್ಲವೂ ಕೂಡ. ಬಹಳ ಪವಾಡದ ರೀತಿಯಲ್ಲಿ ಈಗ ಒಂದಿಷ್ಟು ಜನ ಅದರಲ್ಲಿ ಬದುಕಿ ಬರ್ತಾರೆ. ಬಹಳ ಖುಷಿಯ ಸಂಗತಿ, ಕೆಲವು ನೋವಿನ ಸಂಗತಿಗಳ ಮಧ್ಯೆ ಒಂದಿಷ್ಟು ಸಮಾಧಾನ ತರುವಂತಹ ಸುದ್ದಿಗಳು ಬರ್ತಾ ಇರೋದು. ಆ ವ್ಯಕ್ತಿ ಹೇಗೆ ಸರ್ವೈವ್ ಆಗಿರಬೇಕು ಅಂತೇಳಿ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿರೋ ಮಧ್ಯದಲ್ಲಿ ಆ ವ್ಯಕ್ತಿ 5 ದಿನದಿಂದಲೂ ಕೂಡ ಅಲ್ಲಿ ಬದುಕುಳಿದಿದ್ದಾರೆ, ತಮ್ಮಂತ ರಕ್ಷಣೆ ಮಾಡಿಕೊಂಡಿದ್ದಾರೆ ಅಂತಂದರೆ ಹೇಗೆ ಸಾಧ್ಯ ಆಯಿತು? ಹರಿಯೋ ನೀರು ಕುಡ್ಕೊಂಡು ಅದರ ಜೊತೆಗೆ ಅಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಸಿಕ್ಕಿರೋದನ್ನು ತಿನ್ಕೊಂಡು ಬದುಕುಳಿದಿರುವಂಥ ವ್ಯಕ್ತಿಯನ್ನು ಈಗ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅದ್ಭುತ, ಇದು ದೊಡ್ಡ ಪವಾಡವೇ ನಡೆದಿದೆ ಅಲ್ಲಿ. ಇನ್ನೂ ಈ ರೀತಿಯಾಗಿ ಹಲವು ಕಡೆಗಳಲ್ಲಿ ಸಿಕ್ಕಾಕೊಂಡಿರ್ಬೋದು ಅನ್ನೋ ದೃಷ್ಟಿಯಿಂದ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಇನ್ನೂ ಕೂಡ ಬಿಟ್ಟಿಲ್ಲ, ಮುಂದುವರಿಸ್ತಾ ಇದ್ದಾರೆ. ವಯನಾಡು ಸಂತ್ರಸ್ತರಿಗೆ ಪುನರ್ವಸತಿಯನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂಡಕ್ಕೈ ಚುರಲ್ಮಲ ಸಂತ್ರಸ್ತರಿಗೆ ಮನೆಯನ್ನು ಕೇರಳ CM ಪಿಣರಾಯಿ ವಿಜಯನ್ ಘೋಷಣೆಯನ್ನು ಮಾಡಿದ್ದಾರೆ. ಹೊಸ ಮನೆಯನ್ನು ಕೊಡುವಂಥ ವಿಚಾರದಲ್ಲಿ ಹೊಸ ಟೌನ್ಶಿಪ್ ಪ್ರಾಜೆಕ್ಟನ್ನು ಆರಂಭಿಸ್ತೀವಿ ಅನ್ನುವಂಥದ್ದನ್ನು ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಹೊಸ ಮತ್ತು ಸುರಕ್ಷಿತ ತಾಣವನ್ನು ಹುಡುಕಾಡ್ತಾ ಇದ್ದೀವಿ ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ವಯನಾಡು ಸಂತ್ರಸ್ತರಿಗೆ ಪುನರ್ವಸತಿಯ ಯೋಜನೆಯನ್ನು ಈಗ ಅಲ್ಲಿರುವಂಥ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಅದ್ಭುತವಾಗಿರುವಂಥ ಯೋಜನೆ ಇದು. ಮಾಡಬೇಕಾಗಿತ್ತು, ಕೇವಲ ಪರಿಹಾರ ಕೊಟ್ಬಿಟ್ಟು ನಮ್ಮ ಕೆಲಸ ಮುಗೀತು ಅನ್ನುವಂಥದ್ದಲ್ಲ. ಪುನರ್ವಸತಿ ಕಲ್ಪಿಸುವಂಥದ್ದು ಇದೆಯಲ್ಲ, ಅಷ್ಟು ಸುಲಭದಲ್ಲ ಅದು, ಭಾಳ ಗಟ್ಟಿಯಾಗಿರುವಂಥ ನಿರ್ಧಾರ ಅದು. ಒಂದಿಷ್ಟು ಜಾಗವನ್ನು ಹುಡುಕಿ ಅಲ್ಲಿ ಮನೆ ಕಟ್ಟಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುನರ್ವಸತಿ ಕಲ್ಪಿಸುವಂಥ ಕೆಲಸವನ್ನು ಕೇರಳ CM ಈಗ ಪಿಣರಾಯಿ ವಿಜಯನ್ ಘೋಷಣೆಯನ್ನು ಮಾಡಿದ್ದಾರೆ. ಹೊಸ ಟೌನ್ಶಿಪ್ ಪ್ರಾಜೆಕ್ಟನ್ನು ಆರಂಭಿಸೋಕೆ ಈಗ ಕೇರಳ ರಾಜ್ಯ ಮುಂದಾಗಿದೆ. ಹೊಸ ಮತ್ತು ಸುರಕ್ಷಿತ ತಾಣವನ್ನು ಹುಡುಕಾಡ್ತಾ ಇದ್ದೀವಿ ಅಂದಿದ್ದಾರೆ.